ಹುಬ್ಬಳ್ಳಿಯಲ್ಲಿ ಕಿಡಿಗೇಡಿಗಳ ಮತ್ತಷ್ಟು ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ರಸ್ತೆಯಲ್ಲಿ ನಿಂತು ಪುಂಡರು ಗುಂಪಿನಿಂದ ಕಲ್ಲು ತೂರಾಟ ನಡೆಸಿದ್ದಾರೆ. ಗುಂಪು ಗುಂಪಾಗಿ ಬಂದು ಕಲ್ಲು ತೂರಾಟವನ್ನ ಪೊಲೀಸ್ ಸ್ಟೇಷನ್ ಮೇಲೆ, ಹಾಸ್ಪಿಟಲ್ ಮೇಲೆ, ಮನೆಗಳ ಮೇಲೆ ಹಾಕಿದ್ದಾರೆ. ಇನ್ನು ದೇವಸ್ಥಾನಗಳನ್ನು ಕೂಡ ಈ ಕಿಡಿಗೇಡಿಗಳು ಸೈತಾನರು ಬಿಟ್ಟಿಲ್ಲ. ಹುಬ್ಬಳ್ಳಿಯಲ್ಲಿ ಕಿಡಿಗೇಡಿಗಳ ಮತ್ತಷ್ಟು ಬೆಚ್ಚಿ ಬೀಳಿಸುವಂತಹ ದೃಶ್ಯ, ಗುಂಪು ಗುಂಪಲ್ಲಿ ನಿಂತು ಕಲ್ಲು ಬೀಸುವ ದೃಶ್ಯ ಪಬ್ಲಿಕ್ ಟಿವಿಯಲ್ಲಿ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಇಂಥ ಸೈತಾನರನ್ನ ಇದೀಗ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನನ್ನ ಮಗ ಅಂತವನಲ್ಲ, ನನ್ನ ಗಂಡ ಅಂತವನಲ್ಲ, ಮನೆಯೊಳಗೆ ಮಲ್ಕೊಂಡಿದ್ರು, ಪೊಲೀಸರು ಬಂದು ದರ ದರನೆ ಎಳ್ಕೊಂಡು ಹೋದ್ರು ಅಂತ ಸಪೋರ್ಟಿಗೆ ಬರ್ತಾ ಇದ್ರಲ್ಲ, ಇಂಥವ್ರಗಳ ಪರವಾಗ ನೋಡಿ, ಪವಿತ್ರವಾದ ಹಬ್ಬ ರಂಜಾನ್ ಸಂದರ್ಭದಲ್ಲಿ ಯಾವ ರೀತಿಯ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಿ ಸೈತಾನರ ಅಟ್ಟಹಾಸ, ಗುಂಪು ಗುಂಪು ಸೇರಿಕೊಂಡು ಕಲ್ಲು ಬೀಸೋದು, ಅದರಲ್ಲಿ ಕಾಂಪಿಟೇಷನ್ ಎಷ್ಟೆಷ್ಟು ದೂರಕ್ಕೆ ಹೊಡಿತೀವಿ, ಕಲ್ಲಲ್ಲಿ ಬೀಸ್ತೀವಿ ಅಂತ ಗಮನಿಸ್ತಾ ಇದ್ದೀರಿ. ಇಂಥವ್ರು ನೋಡಿದ್ದಾರೆ ಪೊಲೀಸರು, ಮುಲಾಜಿದ್ದ 40 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇಂತಹ ಕಿಡಿಗೇಡಿಗಳನ್ನು ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಕಾನೂನನ್ನು ಕೈಗೆತ್ಕೊಳ್ಳುವಂತಹ ಕೆಲಸ ಅಷ್ಟೇ ಅಲ್ಲ ಇದು, ಕಿತಾಪತಿ ಸುಮ್ನಿರ್ದಾರ್ದವನು ಇನ್ನೇನೋ ಮಾಡ್ದ ಅಂತಾರಲ್ಲ, ಆ ರೀತಿಯ ಕಿತಾಪತಿಗೆ ಮುಂದಾಗಿದ್ದಾರೆ. ನೋಡಿ, ಇಲ್ಲಿ ಯುವಕರ ಗುಂಪು ಕಲ್ಲು ತಗೊಂಡು ಯಾವ ರೀತಿಯಾಗಿ ಬೀಸ್ತಿದ್ದಾರೆ ಅಂತ, ಅಲ್ಲಿಂದ ವಾಪಸ್ ಏನೋ ವಾಯ್ಸ್ ಬಂದ ತಕ್ಷಣ ಎದುರು ಓಡೋಗಿರುವಂಥದ್ದು. ಇಂಥವ್ರುಗಳಿಗೆ ತಾಯಂದಿರು ಅಂದರೆ ಅವರ ಕುಟುಂಬಸ್ಥರು ಸ್ಟೇಷನ್ ಮುಂದೆ ಬಂದು ಪರವಹಿಸ್ತಾರೆ. ಇಂಥದ್ದೆಲ್ಲ ನೋಡಿದಾಗ ಏನಂತಾರೆ ಕೇಳಬೇಕು. ಇವೆಲ್ಲ ನೋಡಿದ ಮೇಲೆ ನಿಮ್ಮ ಮಗನೋ ನಿಮ್ಮ ಗಂಡನೋ ಈ ಚಿತ್ರಣದಲ್ಲಿ ಇದ್ದಾರೆ ಅಂದಾಗ ಅವರ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಕಾದು ನೋಡಬೇಕು. ನಿಜಕ್ಕೂ ಕೋಮುದಳ್ಳೂರಿಗೆ ಹಳೆ ಹುಬ್ಬಳ್ಳಿ ಸ್ಥಿತಿ ನಿಜಕ್ಕೂ ಉದ್ವಿಗ್ನವಾಗಿದೆ. ಗಮನಿಸ್ತಾ ಇದ್ದೀರಿ ಪರಿಸ್ಥಿತಿಯನ್ನು. ಇಡೀ ರಾತ್ರಿ ಹೊತ್ತಿ ಉರಿದಿದೆ ಬೆಂಕಿಯಿಂದ, ಅಲ್ಲ ಅಂದರೂ ಕೂಡ ಕಲ್ಲು ತೂರಾಟಗಳಿಂದ, ದೊಣ್ಣೆಗಳಿಂದ ಹುಬ್ಬಳ್ಳಿ ನಗರ ಉದ್ವಿಗ್ನ ಪರಿಸ್ಥಿತಿಯನ್ನು ತಲುಪಿದೆ. ಇಂಥ ಕಿತಾಪತಿಗಳು, ಕಿಡಿಗೇಡಿಗಳು, ಕುತಂತ್ರಿಗಳು ಮಾಡಿರೋ ಕೆಲಸಕ್ಕೆ 8 ಜನ ಹಾಸ್ಪಿಟಲ್ನಲ್ಲಿ ಪೊಲೀಸರು ತಲೆಗೆ ಹೊಲಿಗೆಯನ್ನು ಹಾಕಿಸ್ಕೊಂಡು, ಸ್ಟಿಚಸ್ಸನ್ನು ಹಾಕಿಸ್ಕೊಂಡು ಮಲಗಿದ್ದಾರೆ.